ಮೋದಿ ಗ್ಯಾರಂಟಿಯಿಂದ ಏನು ಲಾಭ ಆಗಿಲ್ಲ. ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಾರೆ, ಆರ್ಟಿಕಲ್ 370 ಬಗ್ಗೆ ಮಾತಾಡ್ತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಇದರಿಂದ ಏನಾದ್ರೂ ಲಾಭ ಇದೆಯಾ ನಿಮಗೆ? ಏನು ಲಾಭ ಇಲ್ಲ ಇದರಿಂದ. ನೋಡಿ, ನಾವು ಆಲೋಚನೆ ಮಾಡಿ, ನರೇಂದ್ರ ಮೋದಿ ಅವರು 10 ವರ್ಷ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಕೇವಲ ಉದ್ರಿ ಭಾಷಣ ಮಾಡಿದ್ರು, ಮನ್ ಕಿ ಬಾತ್ ಆ ಬಾತ್ ಈ ಬಾತ್ ಅಂತ. ನೀವು ಅಲ್ಲ ಆಲೋಚನೆ ಮಾಡಿ, ಇವತ್ತು ಯಾರಾದ್ರೂ ನಾವು ಭಾಷಣ ಮಾಡಿದ್ರಿಂದ ಬಡವರು ಹೊಟ್ಟಿ ತುಂಬುತ್ತದ? ಆದ್ರೆ ನಮ್ಮ ಸಿದ್ದರಾಮಯ್ಯನವರ ನಗದಿ ಗ್ಯಾರಂಟಿ ಇದೆ, ನಾವು ತಿಂಗಳಿಗೆ ನಿಮ್ಮ ಮನೆಗೆ ಇವತ್ತು ನಿಮಗೆ ಹಣ ಕೊಡ್ತಾ ಇದೀವಿ, ಇದು ಕಾಂಗ್ರೆಸ್ ಗ್ಯಾರಂಟಿ ಇದು. This video presented by Peace Islamic International School, Branch Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. ನಿಮಗೆ ಏನೇನು ನಾವು ಮಾತು ಕೊಟ್ಟಿದ್ದು ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಇನ್ನೂ 4 ವರ್ಷ ಅವಧಿ ಇದೆ. ಪ್ರಮಾಣ ಕೂಡುವುದಕ್ಕಾಗಿ ನೀವು ತಲೆ ತಗ್ಗಿಸದೇ ಇರತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯಿಂದ ಈ ಸಲ ಬರಗಾಲ ಬಿದ್ದಿದೆ, ನೀರಿನ ಕೊರತೆ ಇದೆ, ಯುಜಿಡಿ ಪ್ರಾಬ್ಲಮ್ ಇದೆ, ಡ್ರೈನೇಜ್ ಕೊರತೆ ಇದೆ, ಇವೆಲ್ಲ ಸಮಸ್ಯೆವನ್ನ ಕೂಡ ನಾವು ಬಗೆಹರಿಸಿರ್ತಕ್ಕಂಥ ಮತ್ತೊಮ್ಮೆ ಆಶ್ವಾಸನೆಯನ್ನು ಕೊಟ್ಟು ನೀವು ಯಾವ ರೀತಿ ನನಗೆ ಹೆಚ್ಚಿನ ಬಹುಮತದಿಂದ ಸುಮಾರು 1,600 ಮೇಲ್ಪಟ್ಟಿ ಬಂದ್ರೆ ನನ್ನ ಮಕ್ಕಳ ಅಂತರದಿಂದ ಹಾಕಿದ್ದೀರಿ, ಇದೇ ವಾರ್ಡ್ನಿಂದ 21,000 ಮೇಲ್ಪಟ್ಟು ಮತವನ್ನು ಹಾಕಿದ್ದೀರಿ, ಹೆಚ್ಚಿಗೆ ಮತಗಳಿಂದ ಗಳಿಸಿದ್ದೀರಿ. ನನಗಿಂತ ಹೆಚ್ಚಿನ ಬಹುಮತದಿಂದ ಅವರನ್ನು ಆರಿಸ್ತಂದ್ರೆ ನಮ್ಮ ನಿಜವಾಗಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಸಿದ್ದರಾಮಯ್ಯನವರಿಗೆ ನಾವೇನಪ್ಪ ಅಂದ್ರೆ ಮನಮುಟ್ಟುವಂತೆ ಅವರು ಕಿಂತ ಹೆಚ್ಚಾದಂಗೆ ಆಗ್ತದೆ. ದಯಮಾಡಿ ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ತೀನಿ, ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತ ಕಾಂಗ್ರೆಸ್ ಪಕ್ಷದ ಹಸ್ತದಗತ್ತೆ ಕೊಡಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದೇಶದಲ್ಲಿ ಯಾರು ಉದ್ಯೋಗ ಖಾತ್ರಿ ಇವತ್ತು ನಗರ ಪ್ರದೇಶದಲ್ಲಿ ಅದಿಲ್ಲ, ಉದ್ಯೋಗ ಖಾತ್ರಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಕಾರರಿಗೆ ಅವರ ವೇಜಸ್ ಅನ್ನು ಹೆಚ್ಚಿಸಿ ಮಾಡ್ತಕ್ಕಂತ ಕಾರ್ಯಕ್ರಮ ಆಗಿರ್ಬೋದು. ಇವೆಲ್ಲ ಕಾರ್ಯಕ್ರಮಗಳು ಬಡವರಿಗೆ ಸಹಾಯ ಆಗ್ತಕ್ಕಂತ ಕಾರ್ಯಕ್ರಮಗಳು. ನೀವು ಬಿಜೆಪಿಯ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಏನಿದೆ ಸ್ವಲ್ಪ ಓದಿ. ಮೊನ್ನೆ ಪೇಪರಿನ ಮುಖಪುಟದಲ್ಲಿ ಬಂದಿತ್ತು ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿಯಿಂದ ಏನು ಲಾಭ ಆಗಿಲ್ಲ. ಅವ್ರು ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಾರೆ, ಆರ್ಟಿಕಲ್ 370 ಬಗ್ಗೆ ಮಾತಾಡ್ತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಇದರಿಂದ ಏನಾದ್ರೂ ಲಾಭ ಇದೆಯಾ ನಿಮಗೆ? ಏನು ಲಾಭ ಇಲ್ಲ ಇದರಿಂದ. ನೋಡಿದ್ದೇವೆ, ಆಲೋಚನೆ ಮಾಡಿ, ನರೇಂದ್ರ ಮೋದಿ ಅವರು 10 ವರ್ಷ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಕೇವಲ ಉದ್ರಿ ಭಾಷಣ ಮಾಡಿದ್ರು, ಅವರು ಮನ್ ಕಿ ಬಾತ್ ಆ ಬಾತ್ ಈ ಬಾತ್ ಅಂತ. ನೀವು ಅಲ್ಲ ಆಲೋಚನೆ ಮಾಡಿ, ಇವತ್ತು ಯಾರಾದ್ರೂ ನಾವು ಭಾಷಣ ಮಾಡಿದ್ರಿಂದ ಬಡವರು ಹೊಟ್ಟಿ ತುಂಬುತ್ತದ? ನಾವು ಉದ್ರಿ ಭಾಷಣದಿಂದ ಯಾವ ಬಡವರು ಹೊಟ್ಟಿ ತುಂಬಲ್ಲ. ಆದ್ರೆ ನಮ್ಮ ಸಿದ್ದರಾಮಯ್ಯನವರ ನಗದಿ ಗ್ಯಾರಂಟಿ ಇದೆ, ನಾವು ತಿಂಗಳಿಗೆ ನಿಮ್ಮ ಮನೆಗೆ ಇವತ್ತು ನಿಮಗೆ ಹಣ ಕೊಡ್ತಾ ಇದೀವಿ, ಇದು ಕಾಂಗ್ರೆಸ್ ಗ್ಯಾರಂಟಿ ಇದು. ನರೇಂದ್ರ ಮೋದಿ ಅವ್ರದ್ದು ಉದ್ರಿ ಗ್ಯಾರಂಟಿ ಅದು, ಅದು ಕೇವಲ ಭಾಷಣದಲ್ಲಿರುತ್ತೆ, ಕನ್ನಡದಲ್ಲಿ ಇರ್ತಕ್ಕಂತ ಗಂಟದು ಅದು ನಿಮ್ಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ನಿಮಗಲ್ಲ, ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದ ಶ್ರೀಮಂತರಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ, ಈ ದೇಶದ ಬಡವರಿಗಲ್ಲ. ಅವರು ಗ್ಯಾರಂಟಿಗಳಲ್ಲಿ ನೀವು ಇಲ್ಲ, ಅದರಲ್ಲಿ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಬಿಜೆಪಿ ಅವರು, ನರೇಂದ್ರ ಮೋದಿ ಅವರು, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ನಿಮ್ಮ ಜೊತೆಗಿದೆ ಅಂತಕ್ಕಂಥದ್ದು ನೀವು ಯಾರು ಮರಿಬಾರ್ದು. ದರ್ಶನ ಪ್ರಕಾಶದ ಗ್ಯಾರಂಟಿಗಳ ಬಗ್ಗೆ ಮತ್ತೆ ಸ್ಕೀಮ್ಗಳ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಈಗ ನಮ್ಮೇನಂದ್ರೆ, ನಮಗೆ ಇದು ನಮ್ಮ ಎಲೆಕ್ಷನ್ ಅಂದ್ರೆ ಇದು ಕಲಬುರಗಿ ಅಭಿವೃದ್ಧಿ ಬಗ್ಗೆ ಆಗ್ತಿರೋ ಎಲೆಕ್ಷನ್, ಕಲಬುರಗಿ ಪ್ರಗತಿಗಾಗಿರೋ ಎಲೆಕ್ಷನ್ ಇದು. ನಮ್ಮ ಇಂಡಿವಿಜುವಲ್ ಎಲೆಕ್ಷನ್ ಅಲ್ಲ. ನಾವೆಲ್ಲರೂ ನನಗೆ ಓಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿದ್ದು ಅವ್ರು ದಿಲ್ಲಿ ಕಳಿಸಿದ್ರೆ, ಎಲೆಕ್ಟ್ ಮಾಡಿ ಕಳಿಸಿದ್ರೆ, ನೀವು ನಮಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರೆ ನಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ಮಾತನ್ನು ಹೇಳ್ತೀನಿ. ಇವೆಲ್ಲರೂ ನನ್ನ ಪ್ರಚಲ ಮೋದಿನ ಕಳಿಸಿಕೊಡ್ಬೇಕಾಗಿ ತಮ್ಮ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ESIC ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಕೆಲಸ ಆದ್ಮೇಲೆ ಸ್ವಲ್ಪ ಬೋರ್ ಆಯ್ತು ಅನ್ಸುತ್ತೆ, ಇಲ್ಲಪ್ಪ ನಾ ರಾಜಕೀಯಕ್ಕೆ ಬರ್ಬೇಕಂದಾಗ ಇದೇ ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಅವ್ರಿಗೆ ತಂದು ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ರು. MLA ಮಾಡಿದ್ದು ಕಾಂಗ್ರೆಸ್, ನಿಮ್ಗೆ ಶಿಕ್ಷಣ ಕೊಟ್ಟಿದ್ ಕಾಂಗ್ರೆಸ್, ಜೀವನೋಪಾಯ ಕೊಟ್ಟಿದ್ ಕಾಂಗ್ರೆಸ್, ರಾಜಕೀಯ ಜೀವನ ಕೊಟ್ಟಿದ್ ಕಾಂಗ್ರೆಸ್. ದೋಖ ಮಾಡ್ಬಿಟ್ಟು ಬಿಜೆಪಿ ಹತ್ರ ಹೋಗ್ಬಿಟ್ಟು ಮತ್ ಕಾಂಗ್ರೆಸ್ ಏನ್ ಮಾಡ್ರ ಅಂತ ಕೇಳ್ತಿರಲ್ಲ. ಹೀಗೆ ಯುವಕರ ಭವಿಷ್ಯಕ್ಕೆ, ರೈತರ ಭವಿಷ್ಯಕ್ಕೆ, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ. ಆದ್ರಿಂದ ಈ ಚುನಾವಣೆ ಇದೆ, ನಮ್ಮ ಭವಿಷ್ಯದ ಚುನಾವಣೆ ಆಗಿದೆ. ನಾ ಕೈ ಜೋಡಿಸಿ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಹಿಂದೆ ನಮ್ಗೆ ನಮ್ಮ ಕಲಬುರಗಿಯಿಂದ ಒಂದು ತಪ್ಪಾಗಿರೋದು ಮತ್ತೊಮ್ಮೆ ಮಾಡಿದ್ರೆ ಮತ್ತೆ 20 ವರ್ಷ ಹಿಂದೆ. ಗ್ಯಾರಂಟಿ ಇದೆ ರೈತರಿಗೆ, ಬೆಂಬಲ ಬೆಲೆ ಕೊಡೋದು ಗ್ಯಾರಂಟಿ ಒಂದು, ಅದು ಬಹಳ ಉತ್ತಮವಾದಂತಹ ಗ್ಯಾರಂಟಿ, ರೈತರಿಗೆ ನ್ಯಾಯ ಕೊಡಿಸುವಂತದ್ದು. ಎರಡನೇದು ನಮ್ಮ ಯುವಕರಿಗೆ,
ಯಾರು ಡಿಗ್ರಿ ಮುಗಿಸಿರ್ತಾರ, ಯಾರು ಡಿಪ್ಲೊಮಾ ಮುಗಿಸಿರ್ತಾರ, ಅವರಿಗೆ ಅಪ್ರೆಂಟಿಶಿಪ್ ಅಂದ್ರೆ ತರಬೇತಿಯನ್ನ ಕೊಟ್ಟಿ ತಿಂಗಳಿಗೆ 8,000 ರೂಪಾಯಿ ಕೊಡಬೇಕು ಕಡ್ಡಾಯವಾಗಿ ಅಂದ್ಬಿಟ್ಟು ಆ ಜಾಬ್ ಸೆಕ್ಯೂರಿಟಿಗೋಸ್ಕರ ಒಂದು ಮಾಡ್ತಾ ಇದ್ರಿ. ಪೇಲಿ ನೌಕರಿ ಪಕ್ಕಿ. ಮತ್ತೆ ಕೇಂದ್ರ ಸರ್ಕಾರದ್ದು 30 ಲಕ್ಷ ಹುದ್ದೆಗಳು ಖಾಲಿ ಇದೆ. ಎಷ್ಟು? 30 ಲಕ್ಷ ಹುದ್ದೆಗಳು. ಆ ಎಲ್ಲಾ 30 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡೋ ಜೊತೆಗೆ This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.